ವಿದ್ಯಾರ್ಥಿಗಳ ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶ್ರೀ ಗುರು ಸ್ಟಡಿ ಸೆಂಟರ್ ವತಿಯಿಂದ ಅರ್ಪಿಸುತ್ತಿರುವ ಈ ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಎಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ರಾಘವೇಂದ್ರ ಭಾರದ್ವಾಜ್ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳಲ್ಲಿ ಈ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿರ್ತದೆ ಹಾಗೆ ಅವರು ಹೇಗೆ ಅದನ್ನು ಓವರ್ಕಮ್ ಮಾಡಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರ್ತದೆ ಇವತ್ತು ಈ ವಿಚಾರವನ್ನು ಕುರಿತು ಮಾತಾಡಲಿಕ್ಕೆ ವಾಣಿಜ್ಯ ಶಾಸ್ತ್ರದಲ್ಲಿ ಪರಿಣಿತರಾದಂಥ ಇಬ್ಬರು ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಶ್ರೀ ನರೇಂದ್ರ ಎಕ್ಬೋಟೆ ಅವರು ಅತ್ಯದ್ಭುತವಾದಂತಹ ತರಬೇತಿಯನ್ನು ಮಕ್ಕಳಿಗೆ ನೀಡುವಂತಹ ಪ್ರಾಧ್ಯಾಪಕರು ಅವರನ್ನು ನಾವು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಮತ್ತೊಬ್ಬರು ಶ್ರೀಯುತ ಮಾಲ್ತೇಶ್ ಜೋಶಿ ಅವರು ಹಿರಿಯ ಪ್ರೊಫೆಸರ್ ಅವರು ಸಂಖ್ಯಾಶಾಸ್ತ್ರ ಮತ್ತು ಬೇಸಿಕ್ ಮ್ಯಾಥ್ಸನ್ನು ಬಹಳ ಕಾಲದಿಂದ ಮಕ್ಕಳಿಗೆ ಪಾಠ ಮಾಡ್ಕೊಂಡು ಬಂದಂಥವರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀವಿ ನಮಸ್ಕಾರ ಸರ್ ಸರ್ ನಾವು ಈಗ ನೋಡ್ತಾ ಇರ್ತೀವಿ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು PCMB ಸೈನ್ಸ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಈಗ ಇನ್ನೊಂದು ಮಕ್ಕಳಲ್ಲಿ ಇರುವಂಥ ಸಂಶಯ ಅಂದರೆ PCMB ಸೈನ್ಸ್ ಮತ್ತು ಕಾಮರ್ಸ್ಗಳಲ್ಲಿ ವ್ಯತ್ಯಾಸ ಏನು ಕಾಮರ್ಸ್ ತಗೊಂಡ್ರೆ ಆಗುವಂತಹ ಅನುಕೂಲಗಳೇನು ಅನಾನುಕೂಲಗಳೇನು ಇದ್ರ ಬಗ್ಗೆ ದಯಮಾಡಿ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡಿ ಸರ್ ತುಂಬ ಜನ ಇಂಟೆನ್ಷನ್ ಆಗಿ ತಗೊಳ್ತಾರೆ ಇಲ್ಲ ನಾನು ಕಾಮರ್ಸಲ್ಲೇ ಮುಂದುವರಿಬೇಕು ನನ್ನ ಡ್ರೀಮ್ ಏನಿದೆ ನಾನು CA ಆಗಬೇಕು ಇಲ್ಲ CFA ಆಗಬೇಕು ಸೀಮಾ ಆಗಬೇಕು ಅಥವಾ MCOM ಮಾಡಿ ಬ್ಯಾಂಕಿಗೆ ಹೋಗಬೇಕು ಅಥವಾ BCOMಲ್ಲೇ ಬ್ಯಾಂಕಿಗೆ ಹೋಗಬೇಕು ಇದೆಲ್ಲ ವಿಚಾರಗಳು ಇಟ್ಕೊಂಡು ತಗೊಳ್ಳೋರು ತುಂಬ ಜನ ಇರ್ತಾರೆ ತುಂಬ ಜನ ತುಂಬ ಪರ್ಸೆಂಟೇಜ್ ಏನಿದೆ ಸೈನ್ಸ್ ಕಷ್ಟ ಸೈನ್ಸ್ ಓದೋಕ್ಕಾಗಲ್ಲ ಅಂತ ಹೇಳಿ ಕಾಮರ್ಸಿಗೆ ಬರೋರು ಇರ್ತಾರೆ ಸೊ ಎರಡು ಟೈಪ್ ನಮ್ಮಲ್ಲಿ ಇರ್ತಾರೆ ಒಂದು ಗುರಿ ಇಟ್ಕೊಂಡು ಬರ್ತಾರೆ ಇನ್ನೊಬ್ಬರು ಗುರಿ ಇಲ್ಲದೇ ಬರ್ತಾರೆ ಸೊ ಇವರಿಬ್ಬರನ್ನ ಹ್ಯಾಂಡಲ್ ಮಾಡೋದು ನಮಗೆ ಚಾಲೆಂಜಿಂಗ್ ತುಂಬ ಟಾಸ್ಕ್ ಆಗಿರುತ್ತೆ ಕಾಮರ್ಸಲ್ಲಿ ತುಂಬ ಅನುಕೂಲಗಳು ಏನು ಅಂದರೆ ಈಗ IT ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ IT ಸೆಕ್ಟರ್ ಬೂಮ್ ಆಗಿರೋದ್ರಿಂದ ಸ್ಟಾರ್ಟಪ್ ಕಂಪನಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೋದು ಕಾಮರ್ಸಲ್ಲಿ ಸೊ ಅವರಿಗೆ ಬೇಕಾಗುವಂಥ ಸ್ಕಿಲ್ಸ್ಗಳನ್ನು ಎಲ್ಲ NCERT ಸಿಲೆಬಸ್ಗಳಲ್ಲೇ ಫಸ್ಟ್ PU ಮತ್ತು ಸೆಕೆಂಡ್ PUಸಲ್ಲೇ ಅವ್ರಿಗೆ ಸಿಲೆಬಸ್ಸಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿ ಪ್ರಾಕ್ಟಿಕಲ್ ನಾಲೆಜನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಅದೊಂದು ಅನುಕೂಲ ಎರಡನೇದಾಗಿ ನಮ್ಮ ಕಾಮರ್ಸ್ನವ್ರಿಗೆ ಲೈಫ್ ಸೆಟಲ್ಮೆಂಟ್ ಅಥವಾ ನಮಗೆ ಯುನೋ ನಮಗೆ ಬ್ರೀದಿಂಗ್ ಟೈಮ್ ಇದೆ ಫಸ್ಟ್ PUC ಆದಮೇಲೆ ಸೆಕೆಂಡ್ PUC ಆದಮೇಲೆ ಡಿಗ್ರಿ ಜೊತೆಗೇ ಪ್ರೊಫೆಷ್ನಲ್ ಕೋರ್ಸಸ್ನ ತೊಗೊಳ್ಬಹುದು ಅಥವಾ ಡಿಗ್ರಿ ಆದಮೇಲೆ ಪ್ರೊಫೆಷ್ನಲ್ ಕೋರ್ಸಸ್ನ ತೊಗೊಳ್ಬೋದು ಅಂದರೆ ನಮ್ಮ ಕರಿಯರ್ ಪಾತ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾಮರ್ಸ್ನವ್ರಿಗೆ ಒಂದು ಸ್ವಲ್ಪ ಬ್ರೀದಿಂಗ್ ಟೈಮ್ ಇದೆ ಸೈನ್ಸ್ನವ್ರಿಗೆ ಕಂಪೇರ್ ಮಾಡಿದ್ರೆ ಬಟ್ ಈಗಿನ ಕಾಲದಲ್ಲಿ ತುಂಬ ಗೌರ್ಮೆಂಟ್ ಸೆಕ್ಟರ್ಸಿಂದ ಸಪೋರ್ಟ್ ಇರೋದರಿಂದ ಅಥವಾ GST ಇಂಪ್ಲಿಮೆಂಟ್ ಆಗಿರೋದರಿಂದ ನಮ್ಮ ಕಾಮರ್ಸ್ ಲೈನಲ್ಲೂ ತುಂಬಾ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಸೈನ್ಸ್ಗಿಂತ ಜಾಸ್ತಿ ಕಾಮರ್ಸ್ಗೆ ಅಡ್ಮಿಷನ್ಸ್ ಆಗ್ತಾ ಇದೆ ಇದು ಒಂದು 2-3 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಮಗೆ ಅದ್ರ ಬಗ್ಗೆ ವಿಚಾರ ಬಗ್ಗೆ ಗೊತ್ತಾಗುತ್ತೆ ಸೊ ಅದರ ಜೊತೆಗೆ ನನ್ನ ಅಡ್ವಾಂಟೇಜಸ್ ಏನು ನನ್ನ ಸ್ಕಿಲ್ಸ್ ಏನು ನನ್ನ ಏರಿಯಾ ಆಫ್ ಸ್ಟಡೀಸ್ ಏನು ಏರಿಯಾ ಆಫ್ ಇಂಟ್ರೆಸ್ಟ್ ಏನು ಅದೆಲ್ಲವೂ ಕೂಡ ವಿಚಾರಗಳನ್ನು ಅರ್ಥಕೊಳ್ಳೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ ಅದಾದಮೇಲೆ ದೇ ಕ್ಯಾನ್ ಚೂಸ್ ದರ್ ಕರಿಯರ್ ಪಾತ್ ಸೊ ಇದು ಕಾಮರ್ಸಲ್ಲಿ ಆಗುವಂಥದ್ದು ಒಂದು ತುಂಬಾ ದೊಡ್ಡ ಅನುಕೂಲ ಸೈನ್ಸಲ್ಲಿ ಫಸ್ಟ್ PU ಸೆಕೆಂಡ್ PUC ಆದ ತಕ್ಷಣ ಲೈಫ್ ಪಾತ್ನ ಚೂಸ್ ಮಾಡಬೇಕಾಗತ್ತೆ ಅಷ್ಟು ಕಡಿಮೆ ಏಜಲ್ಲಿ 14, 15, 16 ಈ ವಯಸ್ಸಿನಲ್ಲಿ ಅವರ ಲೈಫ್ ಪಾತ್ನ ಚೂಸ್ ಮಾಡಬೇಕು ಅಂದರೆ ಇನ್ನೊಬ್ಬರ ಹೆಲ್ಪ್ ತೊಗೊಳ್ಬೇಕಾಗತ್ತೆ ಅಥವಾ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗತ್ತೆ ಸೊ ಇದು ಕಾಮರ್ಸಲ್ಲಿ ಇರಲ್ಲ ಸೊ ಈ ರೀತಿ ಇರೋದರಿಂದ ತುಂಬ ಅನುಕೂಲಗಳಿದೆ ಅನಾನುಕೂಲತೆಗಳು 1-2 ಈವನ್ ಸೈನ್ಸಲ್ಲೂ ಇರುತ್ತೆ ಕಾಮರ್ಸಲ್ಲೂ ಇರುತ್ತೆ ಅಥವಾ ಬೇರೆ ಡಿಪ್ಲೊಮಾ ಆಗಲಿ IT ಎಲ್ಲದರಲ್ಲೂ ಇರುತ್ತೆ ಬಟ್ ಅದನ್ನು ಅಡ್ವಾಂಟೇಜ್ ಆಗಿ ಅಥವಾ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ತುಂಬಾ ಮುಂದೆ ಬರುವಂಥ ದಿನಗಳಲ್ಲಿ ಕಾಮರ್ಸ್ ಸೆಕ್ಟರಲ್ಲಿ ತುಂಬಾ ಭೂಮಿಗೆ ಚಾನ್ಸ್ ಇದೆ ಆಂಟರ್ಪ್ರಿನರ್ಶಿಪ್ ಆಗಬಹುದು ತುಂಬ ತುಂಬ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಕಾಲೇಜಸ್ಗಳಲ್ಲೂ ಗೊತ್ತಿಲ್ಲ ಗೌರ್ಮೆಂಟ್ ಆಫ್ ನಮ್ಮ PU ಬೋರ್ಡಿಂದ ಕಾಮರ್ಸ್ ಮಕ್ಕಳು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅಥವಾ ಮಿನಿ ಪ್ರಾಜೆಕ್ಟ್ ಏನಾದರೂ ಮಾಡಿದ್ರೆ ಗೌರ್ಮೆಂಟಿಂದ 50,000 ರುಪೀಸ್ ಅಂದರೆ PUC ಬೋರ್ಡಿಂದ 50,000 ರುಪೀಸ್ ಸಬ್ಸಿಡಿ ಕೊಡುವಂಥ ಕಾರ್ಯಕ್ರಮಗಳು ಇದೆ ತುಂಬ ಜನಕ್ಕೂ ಮುಟ್ಟಿಲ್ಲ ಅದು ಸೊ ಅದನ್ನು ಒಂದು ಅನುಕೂಲಗಳನ್ನು ಮಾಡ್ಕೊಳ್ಳೋಷ್ಟು ಗೌರ್ಮೆಂಟ್ ಅವಕಾಶವನ್ನು ಕಲ್ಪಿಸಿದೆ ಅದನ್ನು ಮಾಡ್ಕೊಳ್ಬಹುದು ಖಂಡಿತ ಸರ್ ಈಗ ತಾವು ಇದ್ರ ಬಗ್ಗೆ ನಾನು ಒಂದು ಏನು ವಿಷಯ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದರೆ ಕಾಮರ್ಸ್ ಕೂಡ ಯಾವುದೇ ಒಂದು ಇದ್ರ ಸೈನ್ಸ್ ಕಂಪೇರ್ ಮಾಡೋದಲ್ಲಿ ಯಾವುದೇ ರೀತಿಯಲ್ಲಿ ಕೆಳಮಟ್ಟದಲ್ಲಿ ಏನೇ ಇಲ್ಲ ಇದಕ್ಕೂ ಕೂಡ ತುಂಬ ಸದಾವಕಾಶಗಳಿವೆ
ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸಿಗೆ ಮಾಡೋದು, ನೀವು ಒಂದು ಸಿ ಎ ಮಾಡ್ಬೋದು, ಒಂದು ಐ ಸಿ ಎಸ್ ಸಿ ಮಾಡ್ಬೋದು, ಹೀಗೆ ಸುಮಾರು ಕೋರ್ಸ್ಗಳನ್ನು ನಾವು ಮಾಡಿಕೊಂಡು ನಮ್ಮ ಕರಿಯರ್ನ ಬೇಕಾದಾಗೆ ನಾವು ಮುಂದೆ ಮಾರ್ಪಡಿಸ್ಕೊಳ್ಬೋದು. ಮತ್ತು ಅಷ್ಟೇ ಅಲ್ಲ, ಈ ಕಾಮರ್ಸ್ ಕಲಿಯೋದ್ರಿಂದ ತುಂಬ ಈ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ತಗೊಳ್ಳಿ ಅಥವಾ ಈ ಎಲ್ ಐ ಸಿಯಲ್ಲಿ ತಗೊಳ್ಳಿ, ಈ ಬೇರೆ ಬೇರೆ ನೀವು ಸೆಕ್ಟ್ರಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಅಪಾರ್ಚುನಿಟಿಗಳಿವೆ ಕಾಮರ್ಸ್ನವ್ರು ಕೂಡ ಅಂತ ನಾನು ಈ ಮೂಲಕ ಹೇಳಿಕೊಡ್ತೀನಿ. ಖಂಡಿತ ಸರ್, ಈಗ ಕಾಮರ್ಸ್ ತೊಗೊಂಡು ತಾವು ಹೇಳ್ದಂಗೆ ತಮ್ಮ ಕರಿಯರ್ನ ಚೂಸ್ ಮಾಡ್ಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಅವ್ರಿಗಿದೆ. ಈಗ ವಿಷಯಾಧಾರಿತವಾಗಿ ಬರೋಣ. ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಕಾಮರ್ಸ್ನಲ್ಲಿ ಈ ಅಕೌಂಟೆನ್ಸಿ ಸ್ವಲ್ಪ ಮಕ್ಕಳಿಗೆ ಕಷ್ಟ ಅನ್ನುವಂತಹ ಸಾಮಾನ್ಯ ಅಭಿಪ್ರಾಯ ಮಕ್ಕಳಲ್ಲಿದೆ. ಇದ್ರ ಬಗ್ಗೆ ತಾವು ಹೇಳ್ತೀರಾ, ಆ ಅಕೌಂಟೆನ್ಸಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೀಲಿಕ್ಕೆ ತಾವು ಮಕ್ಕಳಿಗೆ ಕೊಡುವಂಥ ಸಲಹೆಗಳೇನು ಸರ್? ಅಕೌಂಟೆನ್ಸಿ ಸಬ್ಜೆಕ್ಟ್ ಇರೋದು 11ನೇ ತಾರೀಕು, ಅದು ಬುಧವಾರ ಬೀಳುತ್ತೆ. ಅಂದರೆ ಮಧ್ಯದಲ್ಲಿ ನಿಮಗೆ ಒಂದು ಉರ್ದು ಅನ್ನೋದು ಒಂದು ಲ್ಯಾಂಗ್ವೇಜ್ ಇದೆ, ಅದು ಅಕಸ್ಮಾತ್ ಅದು ಯಾರು ತಗೊಳ್ಳಿಲ್ಲ ಅಂದರೆ 7ನೇ ತಾರೀಕಿಗೆ ನಮ್ಮದೇ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಇದೆ, ಅದಾದಮೇಲೆ 3ರಿಂದ 3.5 ದಿನ ಅಥವಾ 4 ದಿನ ಹಿಡ್ಕೊಂಡ್ರು ಕೂಡ ಸೊ 4 ದಿನ ನಿಮಗೆ ಪ್ರಾಕ್ಟೀಸಿಗೆ ಟೈಮ್ ಸಿಗುತ್ತೆ. ಅಕೌಂಟೆನ್ಸಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್, ಅಂದರೆ ಟೀಚರ್ಗಳ ಜವಾಬ್ದಾರಿ ಅಥವಾ ಪ್ರೊಫೆಸರ್ಸ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಪೇಪರ್ನ ಅಥವಾ ಸಿಲೆಬಸ್ನ ಹೇಗೆ ಪ್ಲ್ಯಾನ್ ಮಾಡಬೇಕು, ಖಂಡಿತ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಸಿಲೆಬಸ್ನ, ಹೇಗೆ ಕ್ವಶನನ್ನು ಚೂಸ್ ಮಾಡಿಕೊಳ್ಬೇಕು, ಕೊಟ್ಟಿರೋ 35 ಕ್ವಶನ್ಗಳಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 23 ಕ್ವಶನ್ಸ್. ನಮ್ಮ ಕ್ವಶನ್ ಪೇಪರ್ ಬರೋದು 167 ಮಾರ್ಕ್ಸಿಗೆ, ನಾವು ಆನ್ಸರ್ ಮಾಡಬೇಕಾಗಿರೋದು ಅಥವಾ ಗೌರ್ಮೆಂಟ್ ರೂಲ್ ಪ್ರಕಾರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟ್ ಮಾಡಿರೋದು 100 ಮಾರ್ಕ್ಸ್. ಸೊ 167ರಲ್ಲಿ 100 ಮಾರ್ಕ್ಸ್ ತೊಗೊಳ್ಳೋದು ತುಂಬ ಕಷ್ಟ ಅಲ್ಲ, ಕಷ್ಟ ಅಲ್ವೇ ಅಲ್ಲ. ಹೌದು. ಸೊ ಕರೆಕ್ಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಅವ್ರಿಗೆ 167ರಲ್ಲಿ 100ನ ತೆಗೆಯೋಕ್ಕೆ ತುಂಬಾ ಈಸಿ ಪ್ಲ್ಯಾನ್ಸ್ ಇದೆ. ಆ ಪ್ಲ್ಯಾನ್ಸನ್ನು ನೀಟಾಗಿ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ತುಂಬಾ ಈಸಿ ಆಗುತ್ತೆ ಸರ್. ಖಂಡಿತ ಸರ್. ಸರ್, ತಮ್ಮ ಸಂಖ್ಯಾಶಾಸ್ತ್ರವನ್ನು ಭಾಳ ಸಮಯದಿಂದ ಬೋಧಿಸ್ತಾ ಬಂದಿದ್ದೀರ, ಮಕ್ಕಳಲ್ಲಿ ಈ ಸಂಖ್ಯಾಶಾಸ್ತ್ರದಲ್ಲಿ ನಾವೇನು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ, ಅದರಲ್ಲಿ ಹೆಚ್ಚಿನ ಅಂಕಗಳನ್ನ ತಗೊಳ್ಳಿಕ್ಕೆ ತಾವು ಕೊಡುವಂಥ ಸಲಹೆಗಳೇನು ಸರ್? ಸರ್, ಸಂಖ್ಯಾಶಾಸ್ತ್ರದಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಈ ವಿದ್ಯಾರ್ಥಿಗಳು ಈ ಫಾರ್ಮುಲಾಸನ್ನು ನೆನಪಿಟ್ಕೋಬೇಕು. ಈ ಫಾರ್ಮುಲಾನನ್ನು ಈ ಚಾಪ್ಟರ್ ವೈಸು ಬರೆದಿಟ್ಟುಕೊಂಡು ಅದನ್ನು ಅವರು ಮನ್ನಣೆ ಮಾಡ್ತಾ ಇದ್ದರೆ ಯಾವುದೇ ಒಂದು ಪ್ರಶ್ನೆ ಬಂದಾಗ ಅದನ್ನು ಸುಲಭವಾಗಿ ಅವರು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸಿಗ್ಮಾ ಯಾಕೆ ಬರೆದಿದ್ದಾರೆ, ಸಮೇಷನ್ ಯಾಕೆ ಬರೆದಿದ್ದಾರೆ, ಅಲ್ಲಿ ಎನ್ ಅಂತಂದರೆ ಏನು ಸಂಬೋಧಿಸುತ್ತೆ, ಈ ಫಾರ್ಮುಲಾ ಅಷ್ಟು ಬಯಟ್ ಹಾಕೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಈ ಫಾರ್ಮುಲಾದ ಒಟ್ಟಿಗೆ ಅದರಲ್ಲಿ ಏನೇನು ಕಾನ್ಸೆಪ್ಟ್ ಇದೆ, ಅದನ್ನು ಯಾವ ಟೈಮ್ದಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ ಒಂದು ಸಾರಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಅವರೊಂದು ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಟೇಬಲ್ ರೆಡಿ ಮಾಡಿಕೊಂಡು ಸ್ಟಡಿ ಮಾಡಿದಲ್ಲಿ ಈ ಸಂಖ್ಯಾಶಾಸ್ತ್ರದಲ್ಲಿ ಔಟ್ ಆಫ್ ಔಟ್ ತೆಗೆದು ತುಂಬ ಈಸಿ ಸರ್. ಸುಮಾರು ಸಲ ನಾವು ವ್ಯಾಲ್ಯೂಷನ್ ಎಲ್ಲ ಹೋಗಿದ್ದ ನೋಡಿದ್ವಿ, ಸುಮಾರು ಔಟ್ ಆಫ್ ಔಟ್ ಬರ್ತೀವಿ. ಒಂದೊಂದು ಬಂಡಲಲ್ಲಿ 12 ಪೇಪರ್ ಇದ್ದರೆ 12ರಲ್ಲಿ 10 ಔಟ್ ಆಫ್ ಔಟ್ ಬರೋ ಕೂಡ ಚಾನ್ಸಸ್ ಇರುತ್ತೆ. ಅಂಥ ಒಂದು ಈಸಿಯ ಸಬ್ಜೆಕ್ಟ್ ಸರ್, ಸುಲಭವಾಗಿದೆ ಸರ್ ಸಬ್ಜೆಕ್ಟು. ಸ್ವಲ್ಪ ಅಟೆಂಟಿವ್ ಆಗಿ ಕರೆಕ್ಟ್ ಕ್ಲಾಸಲ್ಲಿ ನೀವು ಕೇಳಿಸಿಕೊಂಡು ಸ್ವಲ್ಪ ವರ್ಕೌಟ್ ಮಾಡೋದಲ್ಲಿ ಪ್ರಾಕ್ಟೀಸ್ ಮಾಡೋದಲ್ಲಿ ತುಂಬ ಈಸಿ ಅಂತ ಹೇಳ್ಕೊಡ್ತೀನಿ. ಖಂಡಿತ ಸರ್, ಈಗ ಪ್ರಯತ್ನ ಪಟ್ಟರೆ ಯಾವುದು ಅಸಾಧ್ಯ ಅಲ್ಲ, ಪ್ರಯತ್ನ ಪಟ್ಟರೆ ಎಲ್ಲವೂ ಈಸಿಯಾಗಿ ಮಾಡ್ಬೋದು. ಹಾಗೆ ಈಗ ತಮ್ಮ ಮತ್ತೆ ಬಿಸ್ನೆಸ್ ಸ್ಟಡೀಸ್ಗೆ ಬರ್ತೀನಿ, ತಾವು ಬಹಳಷ್ಟು ವರ್ಷಗಳಿಂದ ಬಿಸ್ನೆಸ್ ಸ್ಟಡೀಸನ್ನು ಮಕ್ಕಳಿಗೆ ಯಶಸ್ವಿಯಾಗಿ ಬೋಧನೆ ಮಾಡ್ಕೊಂಡು ಬಂದಿದ್ದೀರ. ಬಿಸ್ನೆಸ್ ಸ್ಟಡಿಯಲ್ಲಿ ನೋಡ್ತೀವಿ ಅಕೌಂಟೆನ್ಸಿಯಲ್ಲಿ ಹೆಚ್ಚಿನ ಶ್ರಮ ಬೇಕಾಗುತ್ತೆ, ಬಟ್ ಬಿಸ್ನೆಸ್ ಸ್ಟಡೀಸಲ್ಲಿ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅನ್ನೋಂಥ ಒಂದು ಸಾಮಾನ್ಯ ಪರಿಕಲ್ಪನೆ ಮಕ್ಕಳಲ್ಲಿರ್ತದೆ, ಇದು ನಿಜಾನ? ಅಥವಾ ಅದರಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊಳ್ಬೇಕಾದ್ರೆ ಯಾವ ರೀತಿಯ ಸ್ಟೆಪ್ಸ್ಗಳನ್ನು ಮಕ್ಕಳು ತೊಗೊಳ್ಬೇಕಾಗತ್ತೆ ಸರ್? ಈಗ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗುತ್ತೆ, ಇನ್ನೊಂದು ಥೆರಾಟಿಕಲ್ ಸಬ್ಜೆಕ್ಟ್ ಆಗುತ್ತೆ. ಸ್ವಲ್ಪ ತುಂಬ ಜನ ಪ್ರಾಕ್ಟಿಕಲ್ ಇಷ್ಟಪಡೋರು ಬಿಸ್ನೆಸ್ ಸ್ಟಡೀಸ್ನ ನೆಗ್ಲೆಕ್ಟ್ ಮಾಡಿದ್ದುಂಟು, ಅಂದರೆ ಅಕೌಂಟೆನ್ಸಿಗೇ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅಥವಾ ಕೊನೆಗೆ ಎಕ್ಸಾಮ್ ಹತ್ತಿರ ಇರೋ ಟೈಮಲ್ಲಿ ಬಿಸ್ನೆಸ್ ಸ್ಟಡೀಸ್ನ ಓದೋದನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಮಕ್ಕಳಲ್ಲಿ ನೋಡಿರ್ತೀವಿ. ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ಗೆ ತುಂಬ ಯಾರು ಎಸ್ಪೆಷಲಿ ಕನ್ನಡ ಮೀಡಿಯಮಲ್ಲಿ ಯಾರು ತೊಗೊಂಡಿರ್ತಾರೆ ಅವರು ತುಂಬಾ ಬಿಸ್ನೆಸ್ ಸ್ಟಡೀಸಲ್ಲಿ 100ಕ್ಕೆ 100 ತೊಗೊಳ್ಳೋ ತುಂಬಾ ಸಾಧ್ಯತೆ ಇದೆ. ಹಾಗೆ ಇಲ್ಲೂ ಕೂಡ ಬಿಸ್ನೆಸ್ ಸ್ಟಡೀಸ್ ನಮ್ಮಲ್ಲಿ 7ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಸರ್. ಶನಿವಾರ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ. 43 ಕ್ವಶನ್ಗಳಲ್ಲಿ ನಾವು 33 ಕ್ವಶನ್ಗಳಿಗೆ ಉತ್ತರ ಮಾಡಬೇಕಾಗುತ್ತೆ. 147 ಮಾರ್ಕ್ಸಿನ ಕ್ವಶನ್ ಇರುತ್ತೆ ಟೋಟಲ್. ಸೊ ಅದರಲ್ಲಿ ನಮಗೆ ನಾವು 100 ಮತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬೋರ್ಡಿಂದ ಅಲಾಟ್ ಆಗಿರೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಸೊ ಪ್ಲ್ಯಾನ್ ಮಾಡಿ, ನಮ್ಮ ಮೆಟ್ರಿಕ್ಸ್ ಇರುತ್ತೆ ಬೋರ್ಡಿಂದ, ನಮಗೆ ಮೆಟ್ರಿಕ್ಸ್ ಬಂದಿರುತ್ತೆ. ಆ ಮೆಟ್ರಿಕ್ಸ್ನ ನಮ್ಮ ಜವಾಬ್ದಾರಿ, ನಮ್ಮಲ್ಲ ಪ್ರೊಫೆಸರ್ ಜವಾಬ್ದಾರಿ ಏನು, ಮಕ್ಕಳಿಗೆ ಎಲ್ಲ ಥರವಾಗಿ ಸಿಲೆಬಸ್ನ ಟೀಚ್ ಮಾಡಿ ಆದಮೇಲೆ ಮೆಟ್ರಿಕ್ಸ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಹೇಳಬೇಕಾಗತ್ತೆ.
ಕನ್ಸಿಡರಿಂಗ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಸಿಲೆಬಸ್ ಬರೀ ಮೆಟ್ರಿಕ್ಸ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಪಾಠ ಮಾಡೋದಕ್ಕಿಂತ ಎಲ್ಲ ಥರೋ ಆಗಿ ಪಾಠ ಎಲ್ಲ ಆದಮೇಲೆ ಮೆಟ್ರಿಕ್ಸ್ಗೆ ಇಂಪಾರ್ಟೆಂಟ್ ಕೊಟ್ಟು ಈ ಥರ ಪ್ಲ್ಯಾನ್ ಮಾಡಿ ಅಂತ ನಾವು ಅವ್ರಿಗೆ ಏನು ಬೇಸ್ ಹಾಕಿ ಕೊಟ್ಟರೆ ಅವರು ಅವರ ಕೆಪಾಸಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೋದು ಸರ್. ಈಗ ಹಾಗೆ ಈಗ ಬಿಸ್ನೆಸ್ ಸ್ಟಡೀಸ್ ತೊಗೊಳ್ಳೋದಾದರೆ 5 ಚಾಪ್ಟ್ರಲ್ಲಿ ನಮಗೆ ಕಂಪಲ್ಸರಿ ಕ್ವಶನ್ ಅಂತ ಇರುತ್ತೆ. ಸೊ 8 ಮಾರ್ಕ್ಸ್ಗೆ ಕ್ವಶನ್, 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಅಂತ ಈ ಥರ ABCDE 5 ಸೆಕ್ಷನ್ಗಳಲ್ಲಿ ಅದನ್ನು ವಿಂಗಡಣೆ ಮಾಡಿರ್ತಾರೆ. ಸೊ ನಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂದರೆ ನಮ್ಮ ಈಸಿಯೆಸ್ಟ್ ಚಾಪ್ಟರ್ ಯಾವುದು, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು 8 ಮಾರ್ಕ್ಸಿಗೂ ಬಂದಿರುತ್ತೆ, 4 ಮಾರ್ಕ್ಸಿಗೂ ಬಂದಿರುತ್ತೆ, 2 ಅಲ್ಲೂ ಬಂದಿರುತ್ತೆ, 1 ಹಾಗೆ ಪ್ರಾಕ್ಟಿಕಲ್ಗೂ ಬಂದಿರುತ್ತೆ. ಸೊ ಈ ಥರ ಸಣ್ಣ ಸಣ್ಣ ಆಬ್ಜೆಕ್ಟಿವ್ಗಳನ್ನು ಕಲೆಕ್ಟ್ ಮಾಡಿ ಗುರಿಯನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಔಟ್ ಆಫ್ ಔಟ್ ತೊಗೊಳ್ಳೋ ಚಾನ್ಸಸ್ಸು ಜಾಸ್ತಿ ಇದೆ ಸರ್. ಆಮೇಲೆ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ಗೆ ಔಟ್ ಆಫ್ ಔಟ್ ತೊಗೊಳ್ಳೋ ಸಂಖ್ಯೆ ತುಂಬಾ ಜಾಸ್ತಿ ಕಂಪ್ಯಾರೇಟಿವ್ಲಿ ಅದರ್ ಸಬ್ಜೆಕ್ಟ್ಸ್ ಅಂದರೆ ಆಪ್ಷನಲ್ ಸಬ್ಜೆಕ್ಟ್. ಹೌದು, ಯಾಕಂದರೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಕಾಮರ್ಸ್ ಸ್ಟೂಡೆಂಟ್ಸ್ ಕಂಪಲ್ಸರಿ, ನಮ್ಮಲ್ಲಿ 7ರಿಂದ 8 ಕಾಂಬಿನೇಷನ್ಸ್ ಇದೆ ಕಾಮರ್ಸಲ್ಲೇ. ಹೌದು ಸರ್, 8 ಕಾಂಬಿನೇಷನ್ಸ್ಗಳಲ್ಲಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ 2 ಕಂಪಲ್ಸರಿ. ಸೊ ಇವೆರಡನ್ನ ತುಂಬ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ ಆಫ್ ಔಟ್ ತೊಗೊಳ್ಳೋದು ತುಂಬ ಈಸಿ ಸರ್. ಖಂಡಿತ ಸರ್, ಈಗ ತಾವು ಹೇಳ್ದಂಗೆ ಯಾವುದೇ ಸಬ್ಜೆಕ್ಟ್ ಆಗಲಿ ಸರಿಯಾದ ಗುರಿ ಇಟ್ಕೊಂಡು ಮಾರ್ಗದರ್ಶನ ಇಟ್ಕೊಂಡು ಮಾಡಿದ್ರೆ ಅವ್ರಿಗೆ ಸುಲಭವಾಗಿ ಮಾರ್ಕ್ಸ್ಗಳನ್ನ ತಗೊಳ್ಬೋದು. ಮಾಲತಿ ಜೋಶಿ ಸರ್, ತಾವು ಈ ಬೇಸಿಕ್ ಮ್ಯಾಥ್ಸನ್ನು ಕೂಡ ಟೀಚ್ ಮಾಡ್ತೀರಾ, ಅದ್ರ ಬಗ್ಗೆ ಬೇಸಿಕ್ ಮ್ಯಾಥ್ಸ್ನಲ್ಲಿ ಹೇಗೆ ಯಶಸ್ವಿಯಾಗಿ ಮಾರ್ಕ್ಸನ್ನು ತಗೊಳ್ಳೋವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಈಗ ನಾವು ಬೇಸಿಕ್ ವಿಷಯಕ್ಕೆ ಬಂದಾಗ ಸರ್, ನಾನೇನು ಹೇಳಬಾರ್ದು ಅಂತಾರೆ, ಕೆಲವು ಕಾಲೇಜಲ್ಲಿ ಏನಾಗುತ್ತಂದರೆ ಯೂಶ್ವಲಿ ನೋಡಿ ಕಾಮರ್ಸ್ ಅಡ್ಮಿಷನ್ ಬಂದಾಗ ಈ ಪಾಲಕರು ಮತ್ತು ವಿದ್ಯಾರ್ಥಿಗಳು ಫಸ್ಟ್ ಆಯ್ಕೆ ಮಾಡಿಕೊಳ್ಳೋದು ಕಂಪ್ಯೂಟರ್ ಸೈನ್ಸು, CBE ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ಮತ್ತು PEB ಎಲ್ಲ ಈಸಿ ನೋಡ್ಕೋತಾರೆ. ಇನ್ನೇನಪ್ಪ ಇದರಲ್ಲಿ ಸೀಟ್ ಎಲ್ಲ ಇದೇ ಕಾಲೇಜಲ್ಲಿ ಕಲಿಬೇಕು ಅಂತಂದಾಗ ಅಲ್ಲಿ ಗೈಡೆನ್ಸ್ ಏನು ಕೊಡ್ತಾರೆ ಅಂದರೆ ಎಲ್ಲ MSBA ಖಾಲಿ ಇದೆ, MBBA ಖಾಲಿ ಇದೆ, ಅಲ್ಲಿ ಸೇರ್ಕೊಳ್ಳಿ ಎಂಬುದೊಳಿ ಕೂಡ ಬರುತ್ತೆ. ಆದರೆ ವಿದ್ಯಾರ್ಥಿಗಳು ಒಂದು ವೇಳೆ ಸೇರಿಕೊಂಡಾಗ ಇದು ಕಠಿಣ ಅಂತೇಳಿ ಅಂದ್ಕೊಳ್ಳೋ ಒಂದು ತಪ್ಪು ಭಾವನೆ. ಈಗ ನೀವು ಬೇಸಿಕ್ ಮ್ಯಾಥ್ಸ್ ತೊಗೊಂಡಿರಿ, ನೀವು ಈ ಕಾಂಬಿನೇಷನಲ್ಲಿ ಬೇಸಿಕ್ ಮ್ಯಾಥ್ಸ್ ಇದೆ ಅಂತಂದರೆ ಇದರಿಂದ ಆಗುವ ಮುಂದೆ ಪ್ರಯೋಜನಗಳೇನು ಅಂತೇಳಿ ನಾವು ಒಂದನ್ನು ಅರಿವಿಗೆ ಬಂದಾಗ ಆ ಕಠಿಣ ಎಂಬುದು ಒಂದು ವರ್ಡ್ ಏನಿದೆ ನಿಮ್ಮ ಮೈಂಡಿಂದ ತೆಗಿಬೋದು ಸರ್. ಹೇಗಂದರೆ ಈ ಮುಂದೆ ನೀವು ಯಾವುದೇ ಜಾಬ್ಗೆ ಹೋಗ್ಬೇಕಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಫೇಸ್ ಮಾಡಬೇಕು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಳಿ, ನೀವು ಅಲ್ಲಿ ಒಂದು ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಆ ಮ್ಯಾಥ್ಸ್ ಸಬ್ಜೆಕ್ಟನ್ನು ನೀವು ಉಳಿದವ್ರಿಗಿಂತನೂ, ಅವ್ರು ಯಾರೋ ಒಂದು ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿರಿ ಅಥವಾ ಯಾರೋ ಒಬ್ರು ಎಕನಾಮಿಕ್ಸೇ ತೊಗೊಳ್ಳಿರಿ ಆಪ್ಷನ್ಸು, ಅದು ಬೇರೆ ವಿಷಯ. ಆದರೆ ಅವರಿಗಿಂತನೂ ನೀವು ಚೆನ್ನಾಗಿ ಮಾಡುವ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಬೇಸಿಕ್ ಮ್ಯಾಥ್ಸ್ ತೊಗೊಂಡು ಕೂಡ ಅದರಿಂದ ತುಂಬ ಪ್ರಯೋಜನ ಆಗುತ್ತೆ. ಸೊ ಬೇಸಿಕ್ ಮ್ಯಾಥ್ಸು ಅಥವಾ ಸ್ಟ್ಯಾಟಿಸ್ಟಿಕ್ಸು ಇವು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಇದರಿಂದ ನೀವು ಔಟ್ ಆಫ್ ಔಟ್ ತೊಗೋದು, ಒಳ್ಳೆಯ ಸ್ಕೋರೂ ಮಾಡ್ಬೋದು PCLE, ಮತ್ತು ಇದರಿಂದ ಮುಂದೆ ತುಂಬ ಪ್ರಯೋಜನಗಳು ಆಗುತ್ತೆ. ನರೇಂದ್ರ ಸರ್, ಈಗ ತಾವು ತಮ್ಮ ಸಬ್ಜೆಕ್ಟ್ ವಿಚಾರ ಬಗ್ಗೆ ತಿಳಿಸ್ತಾ ಇದ್ದೀವಿ, ಮಕ್ಕಳು ಹೇಗೆ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ, ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಯಾವ ಚಾಪ್ಟರ್ಗಳನ್ನ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ, ಪ್ಲಾನ್ ಮಾಡಿದಂಥವನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ದಯಮಾಡಿ ಒಂಚೂರು ಮಕ್ಕಳಿಗೆ ತಿಳಿಸ್ಕೊಡಿ ಸರ್. ಸೊ ನಾನು ಅಕೌಂಟೆನ್ಸಿ ಅಂತ ಸ್ಟಾರ್ಟ್ ಮಾಡ್ತೀನಿ ಸರ್. ಸರ್, ಅಕೌಂಟೆನ್ಸಿಯಲ್ಲಿ ನಮಗೆ 13 ಚಾಪ್ಟರ್ಗಳಿದೆ. 13 ಚಾಪ್ಟರ್ಗಳಲ್ಲಿ ಮತ್ತೆ ABCDE ಅಂತ ವಿಂಗಡಣೆ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ 167 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬರುತ್ತೆ, 35 ಕ್ವಶನ್ಸ್ ಇರುತ್ತೆ. ತುಂಬ ಜನ ಪ್ರಾಕ್ಟೀಸ್ ಹೇಗೆ ಮಾಡಿಸ್ತಾರೆ ಅಂದರೆ, ಫಸ್ಟ್ ಚಾಪ್ಟರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾಟ್ ಫಾರ್ ಟ್ರೇಡಿಂಗ್ ಕನ್ಸರ್ನ್ ಅನ್ನೋ ಒಂದು ಚಾಪ್ಟರ್, ಅದು ಕಂಪಲ್ಸರಿ ಕ್ವಶನ್, ಅದಕ್ಕೆ ಆಪ್ಷನ್ ಇಲ್ಲ. ಅಂದರೆ ಇದು ಬಿಟ್ಟು ಅದು ಇನ್ನೊಂದು ಅಂತ ಆಪ್ಷನ್ ಇಲ್ಲ. ಅದನ್ನು ಸ್ಕಿಪ್ ಮಾಡೋ ತುಂಬಾ ಚಾನ್ಸಸ್ ಇದೆ. ಆಮೇಲೆ ತುಂಬ ನಾವು ಅದನ್ನು ಅನುಭವಕ್ಕೆ ಬಂದಿದ್ದೀವಿ. ನಾವು ಬೇರೆ ಕಡೆ ಕೋಚಿಂಗಿಗೆ ಹೋದಾಗ ಅಥವಾ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನಮ್ಮ ಕಾಲೇಜ್ಗಳಲ್ಲಿ ಇದನ್ನು ಮಾಡಲಿಲ್ಲ ಸರ್ ಅನ್ನೋದು ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಹೇಳ್ತೀನಿ, ಯಾಕಂದರೆ ತುಂಬಾ ಈಸಿ ಚಾಪ್ಟರು. ಆಮೇಲೆ ಅದನ್ನು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ಪ್ರೆಸೆಂಟೇಷನ್ನಲ್ಲಿ ಒಂದು ಅಕೌಂಟು ಒಂದು ಸ್ಟೇಟ್ಮೆಂಟು ಪ್ರಿಪೇರ್ ಮಾಡೋದಿರುತ್ತೆ, ಅಥವಾ ಒಂದು ಅಕೌಂಟ್ 2 ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಿರುತ್ತೆ, ಅಷ್ಟೇ ಇರುತ್ತೆ. ಬೇರೆ ಚಾಪ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಈ ಒಂದು ಮೊದಲನೇ ಚಾಪ್ಟರ್ ಏನಿದೆ ಅದು ಕಂಪಲ್ಸರಿ ಕ್ವಶನ್ನು, ಅದನ್ನು ಸ್ಕಿಪ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ನಾನು ವೀಕ್ಷಕರಿಗೆ ಅಥವಾ ಮಕ್ಕಳಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಆ ಚಾಪ್ಟರ್ನ ಥರೋ ಆಗಿ ಅಂತ ಹೇಳಿ, ಯಾಕಂದರೆ ಅದು 12 ಮಾರ್ಕ್ಸ್ಗೆ ಪಕ್ಕ ಕ್ವಶನ್, ಖಂಡಿತ ಕ್ವಶನ್. ಸೊ ಹಾಗೆ ಮುಂದುವರೆಯೋದಾದರೆ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಕಂಪ್ಲೀಟ್ ಚಾಪ್ಟರ್ಸ್ ಇದೆ ಸರ್. ಫಂಡಮೆಂಟಲ್ಸಿಂದ ಸ್ಟಾರ್ಟ್ ಆಗಿ
ಡಿಸಲ್ಯೂಷನ್ ಅಂದರೆ ಪಾರ್ಟ್ನರ್ಶಿಪ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಫಂಡಮೆಂಟಲ್ಸಲ್ಲಿ ಕಲಿತಾರೆ, ಫಂಡಮೆಂಟಲ್ಸಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಕ್ಯಾಪಿಟಲ್ಲು, ಅಪ್ರೋಪ್ರಿಯೇಷನ್ ಅಂತ 6 ಮಾರ್ಕ್ಸಿಗೆ ಕಲಿತಾರೆ. ಅದಾದಮೇಲೆ ಅಡ್ಮಿಷನ್ನು, ರಿಟೈರ್ಮೆಂಟು, ಡೆತ್ ಮತ್ತು ಡಿಸಲ್ಯೂಷನ್. ಸೊ ಈ ಚಾಪ್ಟರ್, ಈ ಒಂದು ಕಂಪ್ಲೀಟ್ ಪಾರ್ಟ್ನರ್ಶಿಪ್ ಟಾಪಿಕ್ ಏನಿದೆ ಅದರಲ್ಲಿ ಏನಿಲ್ಲ ಅಂದರೂ 45 ಮೇಲೆ ಮಾರ್ಕ್ಸ್ ಅಲಾಕೆಟ್ ಆಗಿರುತ್ತೆ. ಬಟ್ ಮಕ್ಕಳು ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಅವ್ರಿಗೆ ಆಪ್ಷನ್ ಇದೆ, ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಅನ್ನೋ ಕ್ವಶನನ್ನು 12 ಮಾರ್ಕ್ಸ್ಗೆ ಕೇಳ್ತಾರೆ. ಅಂದರೆ ಇದು ಅಥವಾ ಅದು. ಸೊ ಇದು ಅಥವಾ ಅದು ಅಂದರೆ ಎರಡು ಟಾಪಿಕಿಗೆ ರೆಡಿ ಆಗಬೇಕಾಗುತ್ತೆ. ಸೊ ಎರಡು ಟಾಪಿಕಿಗೆ ರೆಡಿ ಆಗಬೇಕಾಗುತ್ತೆ ಅಂದರೆ ಕೇಳಿದ್ರೆ, ಕ್ವಶನ್ನಲ್ಲಿ ಕೇಳಿದ್ರೆ 4 ಲೆಡ್ಜರ್ ಅಕೌಂಟು 1 ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಂಪೇರ್ ಮಾಡಿದ್ರೆ ಇದು ಪ್ರೆಸೆಂಟೇಷನ್ ಪಾರ್ಟು ಲೆಂದಿ ಆಗೋಯಿತು. ಸೊ 4 ಲೆಡ್ಜರು 1 ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪ್ಲಾನ್ ಹೀಗೆ ಯಾವುದು, ಈ ತುಂಬ ಜನ ತುಂಬ ಟಿ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದರೆ ಪಾರ್ಟ್ನರ್ಶಿಪ್ ಈಸಿ ಇದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಮಕ್ಕಳು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಗುಡ್ ವಿಲ್ ಟ್ರೀಟ್ಮೆಂಟ್ ಎರಡರಲ್ಲಿ ಬರುತ್ತೆ, ಒಂದು ರಿಟೈರ್ಮೆಂಟಲ್ಲೂ ಕೂಡ ಬರುತ್ತೆ, ಅಡ್ಮಿಷನಲ್ಲೂ ಕೂಡ ಬರುತ್ತೆ. ಮತ್ತು ಅದರಲ್ಲಿ ರೇಷ್ಯೋಸ್ ಬರುತ್ತೆ, ಓಲ್ಡ್ ರೇಷ್ಯೋ ಯಾವುದು, ಗೇನ್ ರೇಷ್ಯೋ ಯಾವುದು, ನ್ಯೂ ರೇಷ್ಯೋ ಯಾವುದು. ಮತ್ತು ರಿಟೈರ್ಮೆಂಟಿಗೆ ಬರೋದಾದರೆ ಅಲ್ಲಿ ಸೆಟ್ಲ್ ಹೇಗೆ ಮಾಡ್ತೀರಾ, ರಿಟೈರಿಂಗ್ ಪಾರ್ಟ್ನರ್ ಸೆಟಲ್ಮೆಂಟ್ ಹೇಗೆ ಮಾಡ್ತೀರಾ, ಇದೆಲ್ಲವೂ ಸ್ವಲ್ಪ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಾನ್ ಟ್ರೇಡಿಂಗ್ ಕನ್ಸರ್ನ್ ಆರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಒಂದು ಚಾಪ್ಟರು. ಅದು ಆದಮೇಲೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟನ್ನು ಸ್ವಲ್ಪ ಪಕ್ಕಕ್ಕಿಡಿ, ನಿಮಗೆ ಬೇರೆ ಬೇರೆ ಚಾಪ್ಟರ್ಸ್ಗಳಿದೆ ಅದ್ರ ಮೇಲೆ ಕಾನ್ಸೆಂಟ್ ಮಾಡುವರಂತೆ. ಅದಾದಮೇಲೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಅದಾದಮೇಲೆ ಇಶ್ಯೂ ಆಫ್ ಶೇರ್ಸ್, ಅದರಲ್ಲಿ ಫೋರ್ ಫೀಚರ್ ಎಂಟ್ರೀಸ್ ಅಂತ ಬರುತ್ತೆ ಸರ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಈಗ ಅದಾದಮೇಲೆ ಹೋದ ವರ್ಷ ನಮಗೆ ಸಿಲೆಬಸ್ ರಿವೈಸ್ ಆಗಿರೋದ್ರಿಂದ ಇನ್ನೊಂದು ಇಶ್ಯೂ ಆ್ಯಂಡ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತ ಒಂದು ಬರುತ್ತೆ. ಸೊ ಡಿಬೆಂಚರ್ನ ಇಶ್ಯೂ ಹೇಗೆ ಮಾಡೋದು, ಆಮೇಲೆ ಅದಾದಮೇಲೆ ಅದನ್ನು ಹೇಗೆ ಮರುಪಾವತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದಿದೆ. ಸೊ ಅದರಲ್ಲಿ ಸಿಂಕಿಂಗ್ ಫಂಡ್ ಅಂತ ಇತ್ತು, ಈ ಸಾರಿ ಅದನ್ನು ತೆಗೆದಿದ್ದಾರೆ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಸಿಂಕಿಂಗ್ ಫಂಡ್ ಅನ್ನೋ ಟಾಪಿಕನ್ನು ಈ ಸಾರಿ ಕೈಬಿಟ್ಟಿದ್ದಾರೆ. ಸೊ ನಿಮಗೆ ಇಶ್ಯೂ ಆ್ಯಂಡ್ ರಿಡಮ್ಷನ್ ಇರುತ್ತೆ, ಅದರಲ್ಲಿ 6 ವೆರೈಟೀಸ್ ಇರುತ್ತೆ, 6 ಟೈಪ್ ಇರುತ್ತೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಕಂಪಲ್ಸರಿ ಕ್ವಶನ್, ಇದು ಅಥವಾ ಅದು ಆ ಥರ ಆಪ್ಷನ್ಸ್ ಇಲ್ಲ. ಆಮೇಲೆ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದಾದಮೇಲೆ ನಿಮಗೆ ರೇಷ್ಯೋಸ್ ಅಂತ ಬರುತ್ತೆ. ಸೊ ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ ಮೇಲೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ 100ಕ್ಕೆ 100 ತೆಗೆಯೋಕ್ಕೆ ತುಂಬಾ ಅವಕಾಶಗಳು. ಹಾಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸರ್, ನಮ್ಮ NCERT ಸಿಲೆಬಸ್ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಆಗಲೇ ಮಕ್ಕಳಿಗೆ ಕೊಟ್ಟಿರ್ತಾರೆ. 15 ಪ್ರಾಕ್ಟಿಕಲ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಸೊ 15ರಲ್ಲಿ ಫಸ್ಟ್ 5 ಒಂದು ಕ್ವಶನ್ ಕೇಳ್ತಾರೆ, ಸೆಕೆಂಡ್ 5 ಮತ್ತೊಂದು ಕ್ವಶನ್ ಕೇಳ್ತಾರೆ, ಥರ್ಡ್ 5 ಮತ್ತೊಂದು ಕ್ವಶನ್. ಅಂದರೆ ಇಡೀ ಕರ್ನಾಟಕ PUC ಸೆಕೆಂಡ್ ಇಯರ್ ಅಕೌಂಟೆನ್ಸಿ ಬರೀತಾ ಇರೋವಂಥ ಮಕ್ಕಳಿಗೆ ಆಗಲೇ 10 ಮಾರ್ಕ್ಸ್ ಕ್ವಶನ್ ಏನು ಬರಬಹುದು ಅನ್ನೋದನ್ನು ಗೆಸ್ ಮಾಡ್ಕೊಂಡ್ಬಿಡ್ಬಾರ್ದು. ಸೊ 15 ಕ್ವಶನ್ನಲ್ಲಿ ರೆಡಿ, ಎರಡು ಸೆಟ್ ರೆಡಿ ಆಗಿಬಿಟ್ರೆ 10 ಮಾರ್ಕ್ಸ್ ನಮ್ಮ ಪಾಕೆಟಲ್ಲಿ. ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ಗೂ ಕೂಡ ಇದೆ. ಬಿಸ್ನೆಸ್ ಸ್ಟಡೀಸಲ್ಲಿ 12 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ, ಅದರಲ್ಲಿ ಫಸ್ಟ್ 4 ಒಂದು, ಸೆಕೆಂಡ್ 4 ಒಂದು, ಥರ್ಡ್ 4 ಒಂದು. ಸೊ ಅದೇ ರೀತಿ 2 ಸೆಟ್ 4 ರೆಡಿ ಆಗಿಬಿಟ್ರೆ ಮತ್ತೆ 10 ಮಾರ್ಕ್ಸ್ ನಮ್ಮ ಜೇಬಲ್ಲಿ. ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅನುಕೂಲನ PU ಬೋರ್ಡ್ NCERT ಸಿಲೆಬಸ್ ಮಾಡಿಕೊಡ್ತಾ ಇದೆ. ಬಿಸ್ನೆಸ್ ಸ್ಟಡೀಸ್ಗೆ ಬರೋದಾದರೆ ಸರ್, ಅಲ್ಲೂ ಕೂಡ ಹಾಗೇನೆ. ಹೇಗೆ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂದರೆ, ನಮ್ಮಲ್ಲಿ ಹೆನ್ರಿ ಫೆಲ್ಸ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅದು ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ ಮಕ್ಕಳಿಗೆ ಗೊತ್ತಿರಲಿ, ಆ 14-14 ಪ್ರಿನ್ಸಿಪಲ್ಸಲ್ಲಿ 1 ಪ್ರಿನ್ಸಿಪಲ್ 2 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳ್ತಾರೆ. ಇದನ್ನು ತುಂಬಾ ಕ್ವಶನ್ ಪೇಪರ್ನ ತಿರುವಿ ಹಾಕಿ ನೋಡಿ ನೋಡಿದ್ರೆ, ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಪಕ್ಕ ಕ್ವಶನ್ನು ಆ 14 ಪ್ರಿನ್ಸಿಪಲ್ಲಲ್ಲಿ 1 ಪಕ್ಕ ಕ್ವಶನ್ ಕೊಟ್ಟಿರ್ತಾನೆ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ನಿಮ್ಮ ಗುರುಗಳ ಗೈಡೆನ್ಸ್ ತಗೊಂಡು ಮಾಡ್ತಾ ಹೋದರೆ ಖಂಡಿತ ನೀವು 147 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಬಿಸ್ನೆಸ್ ಸ್ಟಡೀಸ್ಗೆ 100ಕ್ಕೆ 100 ತೆಗೆಯೋದು ತುಂಬ ಸುಲಭದ ವಿಚಾರ ಸರ್. ಧನ್ಯವಾದ ಸರ್, ತುಂಬ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮಾಲತಿ ಜೋಶಿ ಸರ್, ಈಗ ತಾವು ಕಾಮರ್ಸ್ ಸ್ಟ್ರೀಮ್ ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸೋದು ಹೇಗೆ, ಅವ್ರು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ ಹೇಗಿರಬೇಕು, ಎಕ್ಸಿಕ್ಯೂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ಸರ್. ಈಗ ಪರೀಕ್ಷೆ ಅಂತಂದರೆ ಇಲ್ಲಿ ಕಾಮರ್ಸ್ ಆಗಿರಲಿ ಅಥವಾ ವಿಜ್ಞಾನ ಆಗಿರಲಿ, ಸ್ವಲ್ಪ ಕೆಲವು ಮಕ್ಕಳಲ್ಲಿ ನಾವು ಭಯ ಕಾಣ್ತೀವಿ, ಅದರಲ್ಲಿ ವಿದ್ಯಾರ್ಥಿನಿಯಲ್ಲಿ ನಾವು ತುಂಬ ಭಯವನ್ನು ಕಾಣ್ತೀವಿ ಸರ್. ಇದಕ್ಕೋಸ್ಕರ ಈ ಪರೀಕ್ಷೆ ಭಯ ನಿವಾರಣೆಗೆ ಏನು ಮಾಡಬೇಕು ಅಂತೇಳಿ ಸ್ಟೂಡೆಂಟ್ಸ್ ಕೂಡ ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ಹೌದು ಸರ್. ಈ ವಿಷಯ ಏನು ಹೇಳಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ಸಬ್ಜೆಕ್ಟ್ ಯಾವುದೇ ತೊಗೊಂಡಿರ್ತೀರ, ಯಾವುದು ನಿಮ್ಮ ಸಬ್ಜೆಕ್ಟ್ ಇದೆ, ಯಾವುದೇ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೋತೀರಾ,
ಯಾವುದು ಯಾವ ಟೈಮ್ದಲ್ಲಿ ಓದ್ಕೋಬೇಕು, ಯಾವುದು ಯಾವುದು ಕಂಪ್ಲೀಟ್ ಆಗಿದೆ, ಇದು ಎಲ್ಲ ಸೇರಿ ನಿಮ್ಮದು ನೀವೇ ಆದ ಒಂದು ವೇಳಾಪಟ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪ್ಲ್ಯಾನ್ ಅಂತೇಳಿ ನೀವು ಪ್ರಿಪೇರ್ ಮಾಡಿಕೊಂಡಾಗ ಯಾವುದು ಯಾವ ಟೈಮಲ್ಲಿ ಓದಬೇಕು, ಯಾವುದು ಪರೀಕ್ಷೆ ಹತ್ತಿರ ಬರುತ್ತೆ, ಯಾವುದು ಇದೆ, ಯಾವುದಕ್ಕೆ ಯಾವ ಟೈಮ್ ಎಷ್ಟನ್ನು ನಾವು ಮಿಸ್ ಮಾಡ್ಬೋದು. ಈಗ ಅಕೌಂಟೆನ್ಸಿನ ನಮ್ಮ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗುತ್ತೆ, ಅದಕ್ಕೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಸ್ಟ್ಯಾಟಿಸ್ಟಿಕ್ ತೊಗೊಂಡು ಕೂಡ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡೇ, ಅಲ್ಲಿಯೂ ಕೂಡ ಅವರು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅದರೊಟ್ಟಿಗೆ ಬೇಸಿಕ್ ಮ್ಯಾಥ್ಸ್ ತೊಗೊಂಡು ಕೂಡ ಅದು ಕೂಡ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗೋದ್ರಿಂದ ಟೈಮನ್ನು ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಇಂಥ ಸಬ್ಜೆಕ್ಟನ್ನು ನೀವು ಚಾಯ್ಸ್ ಮಾಡಿದಾಗ ಯಾವುದ್ಯಾವುದಕ್ಕೆ ಯಾವ ನಿಮ್ದು ಯಾವುದು ಆಸಕ್ತಿ ಇದೆ, ಯಾವುದು ನಿಮಗೆ ಈಸಿ ಅನಿಸುತ್ತೆ, ಯಾವುದು ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ, ನೀವಾಗೆ ನಿಮ್ಮದು ಆತ್ಮಾವಲೋಕನ ಮಾಡಿಕೊಂಡು ನೀವು ಟೈಮನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡಲ್ಲಿ ಯಶಸ್ಸನ್ನು ನಿಜವಾಗಿ ತಗೋಬೋದು. ಈಗೊಂದು ಫಾರ್ ಎಕ್ಸಾಂಪಲ್ ನಾವೀಗ ಈ ಸ್ಟ್ಯಾಟಿಸ್ಟಿಕ್ಸ್ ವಿಷಯದಲ್ಲಿ ಹೇಳಬೇಕಾದರೆ 1 marks ಕ್ವೆಶನ್ ಇರುತ್ತೆ, 2 marks ಕ್ವೆಶನ್ ಇರುತ್ತೆ, 5 marks ಕ್ವೆಶನ್ ಇರುತ್ತೆ, ಅದಾದಮೇಲೆ 10 marks ಕ್ವೆಶನ್ಸು, ಮತ್ತು ಲಾಸ್ಟು 5 marks ಕ್ವೆಶನ್ ಪ್ರಾಕ್ಟಿಕಲಿ ಕೊಟ್ಟಿರ್ತಾರೆ ಸರ್. ಈ ಸಬ್ಜೆಕ್ಟ್ ಎಷ್ಟೊಂದು ಈಸಿ ಇದೆ ಅಂತಂದರೆ, ಫಸ್ಟ್ ಒಂದು 4 chapters ಮಾಡಿದರೆ ನೀವು ಈಸಿಯಾಗಿ 55-60 marks ತೆಗೆಯುವ ಚಾನ್ಸಸ್ ಇದೆ. ವೈಟ್ ಲಿಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಒಂದು ಚಾಪ್ಟರ್ ಇದೆ ಸರ್, 1st chapter, ಅದರಿಂದ ಮಾರ್ಕ್ಸ್ ಬರುತ್ತೆ. ಇಂಡೆಕ್ಸ್ ನಂಬರ್ ಅಂತಿದೆ, ಆ ಇಂಡೆಕ್ಸ್ ನಂಬರಿಂದ ನಿಮ್ಗೆ 22 marks ಬರುತ್ತೆ. ಇದೆಲ್ಲ ತುಂಬ ಚಾಪ್ಟರ್ ಎಲ್ಲರೂ ಎಂಥ ಒಂದು ಎವರೇಜ್ ಸ್ಟೂಡೆಂಟ್ಸ್ ಆದರೂ ಕೂಡ ಇದನ್ನು ಈಸಿಯಾಗಿ ಕಲಿಬೋದು, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸರ್. ಇದರೊಟ್ಟಿಗೆ ಈಗ ಔಟ್ ಆಫ್ ಔಟ್ ಬರಬೇಕಂದ್ರೂ ಕೂಡ ತುಂಬ ಈಸಿ ಇದೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಲಾಸ್ಟ್ ಒಂದು ಯೂನಿಟ್ ಇದೆ, ಆಪರೇಷನ್ ರಿಸರ್ಚ್ ಅಂತ ಹೇಳಿ ಸರ್. ಸರ್, ಅದು ಇಷ್ಟೊಂದು ತುಂಬ ಅದ್ಭುತವಾಗಿದೆ ಅಂತ ತುಂಬ ಇಂಟ್ರೆಸ್ಟ್ ಆಗಿದೆ. ಹೇಗೆ ಅಂತಂದರೆ, ಈಗ ಸುಮಾರು ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ, ಲೀನಿಯರ್ ಪ್ರೋಗ್ರಾಮ್ ಪ್ರಾಬ್ಲಮ್ ಬರುತ್ತೆ, ಗೇಮ್ ಥಿಯರಿ ಅಂತ ಬರುತ್ತೆ. ಆ ಗೇಮ್ ಥಿಯರಿ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್, ಒಂದು 5 marks ಕ್ವೆಶನ್ ಕೊಟ್ಟಿರ್ತಾರೆ, ಒಂದು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಅದು ಮಿನಿಮಮ್ ಇದ್ದಿದ್ದು ರೌಂಡ್ ಮಾಡ್ಕೊಂಡು ಹೋದ್ರೆ, ಮ್ಯಾಕ್ಸಿಮಮ್ ಇದ್ದಿದ್ದು ಕಾಲಮ್ ವೈಸು ನಾವು ಸ್ಕ್ವೇರ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ತುಂಬ ಈಸಿ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈವನ್ ಚಿಕ್ಕ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೇಳಿಕೊಟ್ರು ಕೂಡ ಅದನ್ನು ಈಸಿಯಾಗಿ ಮಾಡ್ತಾರೆ. ಇಂಥ ಸಬ್ಜೆಕ್ಟ್ ಇದ್ದಾಗ ನಾವು ಅದನ್ನು ಆಸಕ್ತಿ ತೋರಿಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಲ್ಲಿ, ಸ್ಟ್ಯಾಟಿಸ್ಟಿಕ್ಸೇ ಆಗಿರಲಿ ಅಥವಾ ಬೇಸಿಕ್ ಮ್ಯಾಥ್ಸೇ ಆಗಿರಲಿ, ಸ್ವಲ್ಪ ನಾವು ಒಲ ತೋರಿಸಿದಾಗ ಎಲ್ಲರಿಗೂ ಈಸಿ ಆಗುತ್ತೆ ಮತ್ತು ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ನಾವು ಹೇಳ್ತಾ ಇರೋದು ಹಾರ್ಡ್ ವರ್ಕ್ನ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ನ ಸೇರಿಸಿದ್ರೆ ಖಂಡಿತವಾಗ್ಲೂ ಕಾಮರ್ಸ್ ಸ್ಟ್ರೀಮ್ನಲ್ಲಿ ಒಳ್ಳೆ ಮಾರ್ಕ್ಸನ್ನು ತಗೊಳ್ಬೋದು ಅನ್ನೋದು ತಮ್ಮಿಬ್ಬರ ಅಭಿಪ್ರಾಯ. ಸರ್, ತಮ್ಮ ಹತ್ರ ಬರ್ತೇನೆ, ಈಗ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಈಗ ಮಕ್ಕಳು ಕಾಮರ್ಸ್ನಲ್ಲಿ ಸಾಮಾನ್ಯವಾಗಿ ಸಬ್ಜೆಕ್ಟ್ಗಳನ್ನ ಟಫ್ ಅಂತಿರ್ತಾರೆ, ಅಂದರೆ ಫೇಸ್ ಮಾಡಲಿಕ್ಕೆ ಭಯ ಪಡ್ತಾ ಇರ್ತಾರೆ. ಅಂಥವ್ರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಕೌಂಟೆನ್ಸಿ ಆಗಲಿ ಅಥವಾ ಕಾಮರ್ಸಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವುದು ಟಫ್ ಇರಲ್ಲ, ಅದರೆಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ನಾವು ಕಾಮರ್ಸ್ ಚೂಸ್ ಮಾಡ್ಕೊಂಡಿರೋದೇ ಸೈನ್ಸ್ ಟಫ್ ಅಂತ ಕೆಲವೊಂದು ವಿಂಗ್ ಪಂಗಡಗಳು, ಕೆಲವೊಂದು ವಿಂಗ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವೊಬ್ರು ಕಾಮರ್ಸ್ ಬೇಕು ಅಂತಲೇ ಇರ್ತಾರೆ. ಸೊ ನಾವು ಏನು ಮಾಡಬೇಕು, ನಮ್ಮ ಬೇಸಿಕ್ಸ್ ಸರ್, ನಮ್ಮಲ್ಲಿ ಇನ್ನೊಂದು ಒಂದು ಏನು ಸಮಸ್ಯೆ ಅಂದರೆ, ABCD ಆಫ್ ಅಕೌಂಟೆನ್ಸಿ ಸ್ಟಾರ್ಟ್ ಆಗೋದೇ ಫಸ್ಟ್ PUCಯಿಂದ. ಸರಿ ಸರ್. ಸೊ ಆ ಒಂದು ಫಸ್ಟ್ PUCಯಲ್ಲಿ ಅದು ಸ್ಟಾರ್ಟಿಂಗ್ ಹಿಕಪ್ಸ್ ಅನ್ನೋದು ಇರುತ್ತೆ. ಸೊ ನಾವು ಏನು ಮಾಡಬೇಕು, ಫಸ್ಟ್ PUCಯಲ್ಲಿ ಫಂಡಮೆಂಟಲ್ಸ್ನ ಎಷ್ಟು ಸ್ಟ್ರಾಂಗ್ ಆಗಿ ಅವ್ರಿಗೆ ಹೇಳಬೇಕಾಗುತ್ತೆ. ಎಸ್ಪೆಷಲಿ ಈಗ ಮ್ಯಾಥಮೆಟಿಕ್ಸ್ಗೆ ಬಂದರೆ, ಆ ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಶನು ಡಿವಿಷನ್ನು, ಇದು 4, ಇಟ್ ಈಸ್ ಅ ಪಿಲ್ಲರ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಸೊ ಹಾಗೆ ಅಕೌಂಟೆನ್ಸಿಗೆ ನಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟೆನ್ಸಿ ಅಂತ ಇದೆ. ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು, ಇಂಗ್ಲೀಷ್ ಸಿಸ್ಟಮ್ಮು ಮತ್ತು ಅಮೇರಿಕನ್ ಸಿಸ್ಟಮಲ್ಲಿ ಮತ್ತೆ ಒಂದು 5 ಹಿಂಗೆ ಬರುತ್ತೆ. ಸೊ ಈ ಗೋಲ್ಡನ್ ರೂಲ್ಸ್ನ ತುಂಬ ಚೆನ್ನಾಗಿ ಅವ್ರಿಗೆ ಹೇಳಿಕೊಟ್ರೆ, ತುಂಬ ಅವ್ರಿಗೆ ಅಕೌಂಟೆನ್ಸಿಯಲ್ಲಿ ಅಥವಾ ಬೇರೆ ಬಿಸ್ನೆಸ್ ಸ್ಟಡೀಸ್ಗಳಲ್ಲಿ ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಬರೆಸ್ತಾ ಹೋಗ್ಬೇಕು, ನಾನು ಯಾಕೆ ಅಕೌಂಟೆನ್ಸಿ ಕಲಿತಾ ಇದ್ದೀನಿ, ಇದರಿಂದ ನನ್ನ ಜೀವನದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಕರಿಯರ್ ಪಾತ್ ಏನೇನಾಗುತ್ತೆ, ಇದರಿಂದ ಹೇಗೆ ನಾನು ಏನೋ ಫುಡ್ನ ಬ್ರೆಡ್ನ ಅರ್ನ್ ಮಾಡ್ಬೋದು. ಸೊ ಇದೆಲ್ಲ ಅವ್ರಿಗೆ ಮಂದಟ್ಟು ಮಾಡ್ತಾ ಇದ್ರೆ ಫಸ್ಟ್ 2 years ಎಸ್ಪೆಷಲಿ ಅಕೌಂಟೆನ್ಸಿ ಸಬ್ಜೆಕ್ಟಿಗೆ, ಸಿನ್ಸ್ ABCD ಸ್ಟಾರ್ಟ್ ವಿತ್ ಫಸ್ಟ್ ಇಯರ್ ಇರೋದ್ರಿಂದ, ನಾವು ABCD ನಾವು ಕಲಿಯುವಾಗ ನಮಗೆ AI ಕಲಿಯುವಾಗ ಟೀಚರ್ಸ್ ಹೇಗೆ ಕೂರ್ಸ್ ಬಿಟ್ಟು ಸಮಾಧಾನವಾಗಿ ಕಲಿಸ್ತಾ ಇದ್ರು, ನಮ್ಮ ಟಾಸ್ಕ್ ತುಂಬಾನೇ ಇರುತ್ತೆ. ಆಮೇಲೆ PUC ಜೊತೆಗೇನೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇರೋದ್ರಿಂದ, CA ಆಗಲಿ, ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಾರೆ, ಕಾಂಪಿಟೇಟಿವ್ ಅಂದರೆ ಪ್ರೊಫೆಷನಲ್ ಕೋರ್ಸಸ್ಗೆ ಬರ್ತಾರೆ. ಸೊ ನಮ್ಮ ಫಂಡಮೆಂಟಲ್ಸ್ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ಕೊಡ್ಬೇಕಾಗುತ್ತೆ. ಅದು ಎಲ್ಲೋ ಕೆಲವೊಂದು ಕಡೆ ಲ್ಯಾಗ್ ಆಗ್ತಾ ಇದೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿರೋದು. ಸೊ ಅದನ್ನು ನಾವೆಲ್ಲರೂ ಸರಿಪಡಿಸ್ಕೊಂಡು ಮಕ್ಕಳಿಗೆ ಹೇಳ್ತಾ ಹೋದರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತ ಸರ್. ಈಗ ಪ್ರಿಪ್ರೇಷನ್ ನಾವು ಈಗ ಸಾಕಷ್ಟು ಮಾತಾಡಿದ್ದೀವಿ, ಈ ವಿಚಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಲೈವ್ ಕ್ಲಾಸಸ್ ಕೂಡ ಇಲ್ಲಿಗೆ ನಾವು ಕಂಡಕ್ಟ್ ಮಾಡೋದು ಇದ್ದೀವಿ. ತಮ್ಮ ತರಗತಿಗಳು ಕೂಡ ಮಕ್ಕಳಿಗೆ ಮುಂದೆ ಬಹಳಷ್ಟು ಸಹಕಾರಿ ಆಗ್ತದೆ ಅನ್ನೋದನ್ನ ನಾವು ಈಗಾಗಲೇ ಮನಗಂಡಿದ್ದೀವಿ. ತಾವೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೂಡ ಮಾಡಿದ್ದೀರಾ. ಜನರಲ್ ಆಗಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ,
ಮಕ್ಕಳು ಈಗ ಕಾಮರ್ಸ್ ತೊಗೊಂಡಿರುವಂಥ ಮಕ್ಕಳು ಆ ಭಯವನ್ನು ಬಿಟ್ಟು ಮುಕ್ತವಾದ ವಾತಾವರಣದಲ್ಲಿ ಓದಲಿಕ್ಕೆ ಮತ್ತು ಪ್ಲ್ಯಾನನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ಈಗ ಪ್ಲ್ಯಾನ್ ಅಂತಂದರೆ ನಮ್ಮದೇ ಆದ ನಮ್ಮ ಸಬ್ಜೆಕ್ಟಿನ ಅಭಿರುಚಿ ತಕ್ಕಂಗೆ ಮತ್ತು ನಾವು ಸೆಲೆಕ್ಟಿವ್ ಏನು ಸಬ್ಜೆಕ್ಟ್ ಮಾಡ್ಕೊಂಡಿರ್ತೀವಿ ಎಲ್ಲರಿಗೂ ಸೇಮ್ ಇರಲ್ಲ ಸರ್. ಎಲ್ಲರೂ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಪ್ಲ್ಯಾನ್ ಇರುತ್ತೆ. ಅಂದರೆ ಈಗ ಸಿ ಬಿ ಎ ತೊಗೊಂಡವನು ಪ್ಲ್ಯಾನು ಬೇರೆ ಆಗುತ್ತೆ, ಈಗ ಎಮ್ ಎಸ್ ಬಿ ಎ ತೊಗೊಂಡವನು ಕಾಮರ್ಸ್ ತೊಗೊಂಡವನಿಗೂ ಬೇರೆ ಆಗುತ್ತೆ, ಪಿ ಬಿ ಎ ತೊಗೊಂಡವನು ಬೇರೆ ಆಗುತ್ತೆ. ಪಿ ಬಿ ಎ ಅಂತಂದರೆ ಹೆಚ್ಚಾಗಿ ಎಲ್ಲ ಥಿಯರಿ ಸಬ್ಜೆಕ್ಟ್ಗಳು ತುಂಬ ಇರುತ್ತೆ, ಅಲ್ಲಿ ಪ್ರಾಕ್ಟಿಕಲ್ಸ್ ಕಡಿಮೆ ಇರುತ್ತೆ. ಆದರೆ ಅದೇ ಸೇಮ್ ಟೈಮ್ ಟೇಬಲ್ ಇಲ್ಲಿ ನಾವು ಅಪ್ಲೈ ಮಾಡಲಿಕ್ಕಾಗಲ್ಲ. ಸೊ ನೀವು ಆ ವಿಷಯ ಯಾವುದು ತೊಗೊಂಡಿದ್ದೀರಾ ಅದಕ್ಕೆ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಬೇಕು ಮತ್ತು ಅದರಿಂದ ಎಷ್ಟು ಮಾರ್ಕ್ಸ್ ನೀವು ತೆಗಿಬೇಕಂತೇಳಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದ್ರ ಪ್ರಕಾರ ನಿಮ್ಮ ಅವೈಲಬಿಲಿಟಿ ಟೈಮ್ ಒಳಗೆ ನೀವು ಒಂದು ಒಳ್ಳೆಯ ಪಟ್ಟಿಯನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ನೀವು ವರ್ಕ್ ಮಾಡೋದಾದರೆ ನಿಜವಾಗಲೂ ನಿಮಗೆ ಸುಲಭವಾಗಿ ನಾವು ಯಶಸ್ಸನ್ನು ಗಳಿಸ್ಬೋದು ಸರ್. ಹೀಗಾಗಿ ಆ ಟೈಮನ್ನು ಸದುಪಯೋಗ ಮಾಡಿಕೊಂಡಲ್ಲಿ ನಾನು ವಿದ್ಯಾರ್ಥಿಗಳಿಂದನೂ ಕಾಮರ್ಸ್ ವಿದ್ಯಾರ್ಥಿಗಳು ಒಳ್ಳೆಯ ಸ್ಕೋರ್ ಮಾಡಿಕೊಂಡು ಮುಂದೆ ಒಳ್ಳೆಯ ಭವಿಷ್ಯನ ಅವರು ರೂಪಿಸಿಕೊಳ್ಬೋದು ಸರ್. ಇದೆ ಸರ್, ಈಗ ನಾವು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ ನಾವು ಇದು ಈ ರೀತಿಯ ಅನುಭವಿಗಳನ್ನ ಕರೆಸಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪ್ರಿಯ ವೀಕ್ಷಕರೇ, ಇಷ್ಟೋ ತನಕ ನಮ್ಮ ಜೊತೆ ಇದ್ದು ತಮ್ಮ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟು ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಂತಹ ಈ ಇಬ್ಬರು ವ್ಯಕ್ತಿಗಳು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ಮುಂದಿನ ದಿನಗಳಲ್ಲಿ ನೇರ ತರಗತಿಗಳು ಅಂದರೆ ಲೈವ್ ಕ್ಲಾಸಸ್ಗಳ ಜೊತೆಗೆ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪರೀಕ್ಷೆಯನ್ನು ಹೇಗೆ ಯಶಸ್ವಿಯಾಗಿ ಎದುರಿಸುವಂಥದ್ದು, ಭಯಮುಕ್ತ ವಾತಾವರಣದಲ್ಲಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಅಂತ ಹಲವಾರು ವಿಚಾರಗಳನ್ನ ಕುರಿತು ಅನುಭವಿಗಳು ಬಂದು ತಮ್ಮ ಮುಂದೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಹೀಗೆ ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಇದು ಶ್ರೀ ಬಸವ ಟಿ ವಿ, ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ವಿದ್ಯಾರ್ಥಿಗಳ ಜ್ಞಾನದೀಪ. ಓಂ ಶ್ರೀ ಗುರು ಬಸವ.